ಶಿಗ್ಗಾವಿ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಭರತ್ ಬೊಮ್ಮಾಯಿ ಹೆಸರು ಘೋಷಣೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಭರತ್ ಬೊಮ್ಮಾಯಿ. ಭರತ್ ಬೊಮ್ಮಾಯಿಗೆ ಬಿಜೆಪಿಯ ಟಿಕೆಟ್, ಪಬ್ಲಿಕ್ ಟಿವಿಗೆ ಬಿಜೆಪಿಯ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಮಾತನಾಡಿರುವಂಥದ್ದು, ನನಗೆ ರಾಜಕೀಯದಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ, ನಾವು ಟಿಕೆಟ್ ಅನ್ನು ಕೇಳಿರಲಿಲ್ಲ, ವರಿಷ್ಠರೇ ಗುರುತಿಸಿಕೊಟ್ಟಿದ್ದಾರೆ, ಶಿಗ್ಗಾವಿ ಜನರ ಸೇವೆಯನ್ನ ಮಾಡಲಿಕ್ಕೆ ಒಂದು ಸದಾವಕಾಶ ನನಗೆ ಸಿಕ್ಕಿದೆ, ನನಗೆ ಈ ಅವಕಾಶ ಕೊಟ್ಟ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ಯಡಿಯೂರಪ್ಪ ವಿಜಯೇಂದ್ರ ಅವರಿಗೆ ಧನ್ಯವಾದಗಳು ಅಂಥೇಳಿ ಭರತ್ ಬೊಮ್ಮಾಯಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ತಿಳಿಸಿರುವಂಥದ್ದು. ನಿನ್ನೆಯಷ್ಟೇ ಬಿಜೆಪಿಯ ಎರಡು ಕ್ಷೇತ್ರಗಳಿಗೆ ಉಪಚುನಾವಣೆಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ. ಶಿಗ್ಗಾವಿ ಮುಖ್ಯವಾಗಿ ಬೊಮ್ಮಯ್ಯವರ ಸ್ವಕ್ಷೇತ್ರ, ನಾಲ್ಕು ಸಲ ಗೆದ್ದಿರುವಂಥದ್ದು. ಈಗ ಅಲ್ಲಿಗೆ ಅವರ ಪುತ್ರ ಭರತ್ ಬೊಮ್ಮಯ್ಯವರನ್ನ ಬಿಜೆಪಿ ಹೈಕಮಾಂಡ್ ಆಯ್ಕೆ ಮಾಡಿ ಘೋಷಣೆ ಮಾಡಿರುವಂಥದ್ದು, ಇದೊಂದು ರೀತಿಯಲ್ಲಿ ಯಾವ ಲೆಕ್ಕಾಚಾರ ಅನ್ನುವಂಥದ್ದು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ನಮ್ಮ ಜೊತೆ ಭರತ್ ಬೊಮ್ಮಯ್ಯವರು ಇದ್ದಾರೆ, ಇವರ ಆಯ್ಕೆ ಹಿಂದಿನ ಲೆಕ್ಕಾಚಾರದ ಬಗ್ಗೆ ಅವರೇ ಹೇಳ್ತಾರೆ. ಸರ್, ಮುಖ್ಯವಾಗಿ ಒಂದು ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ಆಲ್ ದಿ ಬೆಸ್ಟ್ ಕೂಡ. ಈಗ ಸರ್, ಮುಖ್ಯವಾಗಿ ನಿಮ್ಮ ಹೆಸರು ಆಯ್ಕೆ ಹಿಂದೆ ಏನು ಲೆಕ್ಕಾಚಾರ, ಹೈಕಮಾಂಡ್ ಒಂದು ಕಾರಣ ಏನು ಅಂತ ಉದ್ದೇಶ? ಹೈಕಮಾಂಡು ಎಲ್ಲವನ್ನು ನೋಡಿರ್ತಾರೆ, ವರಿಷ್ಠರು, ನಮ್ಮ ಪಾರ್ಲಿಮೆಂಟ್ರಿ ಕಮಿಟಿ ಇದೆ, ಬಿ ಜೆ ಪಿದಲ್ಲಿ ಒಂದು ಪ್ರೊಸೆಸ್ ಇದೆ, ಆ ಪ್ರೊಸೆಸ್ ಮುಖಾಂತರ ನಮಗೆ ಆಯ್ಕೆಯನ್ನು ಮಾಡಿದ್ದಾರೆ. ತಂದೆಯವ್ರಿಗೂ ಸಹ ನಿನ್ನೆ ತಿಳಿಸಿದ್ದಾರೆ, ಅವರ ತಿಳಿಸಿದಂತೆ ನಾವೆಲ್ಲ ತಲೆಬಾಗಿ ನಾವು ಕೆಲಸವನ್ನು ಮಾಡಬೇಕು. ಮತ್ತು ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ, ಯುವಕನಾಗಿ ಒಂದು ಅವಕಾಶ ಕೊಟ್ಟಿದ್ದಾರೆ ಸಮಾಜ ಸೇವೆ ಮಾಡೋಕ್ಕೆ, ಶಿಗ್ಗಾಂವ ಸವನೂರು ಜನತೆಯ ಸೇವೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಉದ್ಯಮ ಜಗತ್ತಿನಿಂದ ಈಗ ರಾಜಕಾರಣಕ್ಕೆ ಬರ್ತಾ ಇದ್ದೀರಾ, ಜೊತೆಗೆ ತಂದೆಯವರ ಕ್ಷೇತ್ರಕ್ಕೆ ಉತ್ತರಾಧಿಕಾರಿ ಬೇರೆ ಆಗ್ತಾ ಇದ್ದೀರಾ, ಏನು ಅನಿಸ್ತಾ ಇದೆ ಈ ರೂಪಾಂತರದ ಬಗ್ಗೆ, ಏನು ಫೀಲ್ ಮಾಡ್ತಾ ಇದ್ದೀರಾ ಈ ಕ್ಷಣ ಅಂತ? ನ್ಯಾಚುರಲಿ ನಾನು ತಮಗೆಲ್ಲ ಗೊತ್ತಿದ್ದಂಗೆ ನಾನು ಒಬ್ಬ ಉದ್ಯಮಿ, ನಾನು ನಮ್ಮ ಉದ್ಯಮಿ ಕೆಲಸಗಳಲ್ಲೆಲ್ಲ ಭಾಳಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ, ಸಮಯ ಕೊಡ್ತಾ ಇದ್ದೆ. ಈಗ ನಾನು ಆಗಲೇ ಹೇಳ್ದಂಗೆ ವರಿಷ್ಠರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಪಾರ್ಟಿ ಹೈಕಮಾಂಡ್ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅದರ ತಕ್ಕಂತೆ ನಾನು ನಡ್ಕೊಂಡು ಹೋಗ್ತೀನಿ. ನಿಮ್ಮ ಸಾಮರ್ಥ್ಯ ಏನು ಕ್ಷೇತ್ರದಲ್ಲಿ ಅಂತ, ಗೆಲುವಿನ ವಿಶ್ವಾಸ ಎಷ್ಟಿದೆ? ತಂದೆಯವರು ಸತತ ನಾಲ್ಕು ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ, ಅಲ್ಲಿ ಶಿಗ್ಗಾಂವ ಸವಣೂರು ಜನತೆ ಅವರು ಮಾಡಿರುವಂಥ ಎಲ್ಲ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮೆಚ್ಚಿದ್ದಾರೆ. ಅದನ್ನು ನೋಡಿ ನಾನು ಸಹ 2018 ನಾನು ಅವರ ಪರವಾಗಿ ಪ್ರಚಾರ ಮಾಡಿದೆ, 2023 ತಂದೆಯವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ನಾನು ಮನೆ ಮನೆಗೆ ಹಳ್ಳಿ ಹಳ್ಳಿಗೆ ಹೋಗಿ, ಎಲ್ಲ ಹಳ್ಳಿಗಳು ಪರಿಚಯ ಇದೆ ನನಗೆ, ಯಾವ ಹಳ್ಳಿನೂ ಬಿಟ್ಟಿಲ್ಲ, ಎಲ್ಲ ಮನೆ ಮನೆಗೂ ಹೋಗಿದ್ದೀನಿ. ಹಾಗಾಗಿ ಜನರ ಪರಿಚಯ ಇದೆ, ಮತ್ತು ಜನರ ನನ್ನ ಕೈಯಲ್ಲಾದ ಅಳಿಲು ಸೇವೆಯನ್ನು ನಾನು ಅವ್ರಿಗೆ ಏನು ಸಹಾಯ ಮಾಡೋಕ್ಕಾಗಿತ್ತು ನನ್ನ ಕೈಯಲ್ಲಿ, ಅದನ್ನು ನಾನು ಅವ್ರು ಮಾಡಿದ್ದೀನಿ. ಅವ್ರು ಗುರುತಿಸಿದ್ದಾರೆ, ಅವ್ರ ಆಶೀರ್ವಾದ ತಂದೆಯವ್ರಿಗಿದ್ದಂಗೆ ನನಗೂ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಸವಾಲು ಅನಿಸಲ್ವಾ ನಿಮಗೆ? ನ್ಯಾಚುರಲಿ ಯಾವುದೇ ಬೈ ಎಲೆಕ್ಷನ್ ಆದರೂ ಸಹ ಆಡಳಿತ ಪಕ್ಷಕ್ಕೆ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ತಂದೆಯವರು ಮಾಡಿರುವಂಥ ಕೆಲಸಗಳನ್ನು ಮೆಚ್ಚಿ ಈಗೇನು ಈ ಸರ್ಕಾರ, ತಾವೆಲ್ಲ ನೋಡಿದ್ದೀರಿ, ರೈತ ವಿರೋಧಿ ಸರ್ಕಾರ ಮತ್ತು ಫೈನಾನ್ಷಿಯಲಿ ಮಿಸ್ಮ್ಯಾನೇಜ್ಮೆಂಟ್ ಆಗ್ತಾ ಇದೆ, ಇದನ್ನೆಲ್ಲ ನೋಡಿ ಜನ ತಿರಸ್ಕಾರ ಮಾಡ್ತಾರೆ ಅಂತ ನನ್ನ ಭಾವನೆ. ಇದು ಭರತ್ ಬೊಮ್ಮಾಯಿಯವರ ಮಾತುಗಳು. ಕ್ಯಾಮರಾಮನ್ ಗಣೇಶ್ ಜೊತೆ ಮಸ್ತ್ ಪಬ್ಲಿಕ್ ಟಿವಿ, ಬೆಂಗಳೂರು.